ಮೊದಲಿಗೆ ಪದವಿ ಪೂರ್ವ ಚಿತ್ರ ತಂಡಕ್ಕೆ ಒಬ್ಬ ಪ್ರೇಕ್ಷಕನಾಗಿ ನನ್ನ ನಮಸ್ಕಾರ ಮತ್ತೆ ಧನ್ಯವಾದ ಮೊನ್ನೆ ನೋಡಿದೆ ಸಿನಿಮಾನ ಅದು ಶುರು ಮಾಡಿದಾಗಿಂದ ಹಿಡಿದು ಇದುವರೆಗೂ ಏನೋ ಮಾಡ್ತಿದ್ದಾರೆ ಅಂತಾನೆ ಅನಿಸ್ತಿತ್ತು ಮತ್ತೆ ಅರ್ಜುನ್ ಜನ್ಯ ಜೊತೆ ಸೇರ್ಕೊಂಡು ಹಾಡುಗಳನ್ನು ಮಾಡಬೇಕಾದ್ರೂ ಇವೆಲ್ಲ ಹ್ಯಾಗ್ ಬರ್ತವೆ ಹ್ಯಾಂಗ್ ಕಾಣುತ್ತೆ ಸಿನಿಮಾ ಅನ್ನೋ ತನ್ನ ಇತ್ತು ನನ್ನ ಮನಸ್ಸಲ್ಲಿ ಒಂದೊಂದು ನಂತರ ಒಂದು ಎರಡು ಗಂಟೆ ಹತ್ತು ನಿಮಿಷಗಳ ಕಾಲ ಅದನ್ನು ನೋಡಿದಾಗ ಒಂದು ಏನೋ ಬೆಳಕು ಏನೋ ಒಂದು ತುಂಬ ಎಮೋಷನಲಿ ಭಾರ ಆಯಿತು ನಾನು ನನ್ನ ಪಿ ಯು ಸಿ ದಿನಗಳಿಗೆ ಹೋದೆ ಅದೊಂದು ಏನೋ ಒಂದು ಒಂದು ಸಿನಿಮಾ ಒಂದು ಒಂದು ಏನನ್ನು ಕೊಡಬೇಕು ಅದು ತುಂಬ ವಿಶೇಷವಾಗಿ ಕಟ್ಟಿಕೊಟ್ಟಿದೆ ಚಿತ್ರತಂಡ ಎಸ್ಪೆಷಲಿ ಗೆಳೆಯ ಹರಿಪ್ರಸಾದ್ ನಿರ್ದೇಶಕ ಆತನಿಗೆ ನನ್ನ ಧನ್ಯವಾದ ಮತ್ತು ನನ್ನ ಇನ್ನೊಬ್ಬರು ಗೆಳೆಯರು ರವಿ ಶಾಮ್ನೂರು ಅವರಿಗೂ ನನ್ನ ಧನ್ಯವಾದ ಅವರು ನಿರ್ಮಾಪಕರು ಹಾಗೆ ನಾಯಕ ನಟ ಪೃಥ್ವಿ ಅದು ಭವಿಷ್ಯದಲ್ಲಿ ತುಂಬ ಸಿನಿಮಾಗಳನ್ನು ಮಾಡಬಲ್ಲೆ ನಾನು ಅನ್ನೋದನ್ನು ಆತನ ಕಣ್ಣು ಮತ್ತು ದನಿ ಹೇಳುತ್ತೆ ಆತನ ರೂಪ ಕೂಡ ಹೇಳುತ್ತೆ ತುಂಬ ಸರಿಯಾದ ವಯಸ್ಸಲ್ಲಿ ಪಾದಾರ್ಪಣೆ ಮಾಡಿದ್ದಾನೆ ಚಿತ್ರರಂಗಕ್ಕೆ ಯಾಕಂದರೆ ಒಂದು 19-20ರಲ್ಲಿ ನಾವು ಏನನ್ನು ಬಿತ್ತುತ್ತೀವಿ ಅವ್ರ ತಲೆಗೆ ಅದೇ ಮುಂದೆ ದೊಡ್ಡ ಮರ ಆಗಿ ಬೆಳೆಯುತ್ತೆ ತುಂಬ ದಿವಸ ನಿಲ್ಲುವಂಥ ನಾಯಕ ನಟ ಆಗಬಲ್ಲ ಆತ ಒಂದು ಅಚ್ಚ ಕನ್ನಡ ಪ್ರತಿಭೆ ದಾವಣಗೆರೆ ಹೈದ ಇನ್ನು ನಾಯಕಿ ಮಣಿಯರು ಅಂಜಲಿ ಮತ್ತು ಒಂದು ಎರಡು ಮೂರು ತುಂಬ ನನಗೆ ಹೊಟ್ಟೆಯವರಿಗೋಷ್ಟು ಮುದ್ದಾದ ಮುಖಗಳನ್ನು ತೊಗೊಂಡಿದ್ದಾರೆ ನಾಯಕಿ ಮಣಿಯರು ನಾನು ಆ ಸುಮಾರು ಸತಿ ಆಡಿಷನ್ಸ್ ಎಲ್ಲ ಮಾಡಿದ್ದೆ ನನ್ನ ಬೇರೆ ಬೇರೆ ಸಿನಿಮಾಗಳಿಗೆ ಆ ಫೂಟೇಜ್ಗಳನ್ನು ನೋಡಿನೇ ಆಸಿರುವಂಥ ನಾಯಕಿ ಮಣಿಯರು ಅವರ ಕಾಂಟ್ರಿಬ್ಯೂಷನ್ ಕೂಡ ಸಿಕ್ಕಾಪಟ್ಟೆ ದೊಡ್ಡದು ಇನ್ನು ಶರತ್ ಇದ್ದಾರೆ ತುಂಬ ಜನ ನಟವರ್ಗ ಇದೆ ಇದರಲ್ಲಿ ಒಂದು ಈ ಸಿನಿಮಾದ ತುಂಬ ದೊಡ್ಡ ವಿಶೇಷ ಏನಂದರೆ 18ರ ಅಕ್ಕಪಕ್ಕ ಪದವಿ ಪೂರ್ವ ಅಂದ್ರೇ ಪ್ರೀ ಯೂನಿವರ್ಸಿಟಿ ಆ ಏಜ್ ಗ್ರೂಪನ್ನು ಯಾರೂ ಪವರ್ಫುಲ್ಲಾಗಿ ಟಚ್ ಮಾಡಿರಲಿಲ್ಲ ನನಗದು ನೋಡ್ತಾ ನೋಡ್ತಾ ಅನಿಸುತ್ತೆ 1990ರ ಅಕ್ಕಪಕ್ಕ ಇನ್ನು ಮೊಬೈಲ್ಗಳು ಬರೋದಕ್ಕೆ ಮುಂಚಿನ ಕಾಲದ ಸಿನಿಮಾ ಅದು ತುಂಬ ರಿಲೇಟ್ ಆಗುತ್ತೆ ಆ ವಯಸ್ಸಲ್ಲಿ ಎಲ್ಲ ಗೊತ್ತು ಅನ್ನೋದು ಬಿಟ್ಟರೆ ಏನೂ ಗೊತ್ತಿರೋದಿಲ್ಲ ಹುಡುಗರಿಗೆ ಒಂದು ಕಡೆ ಮೈಂಡ್ ಏನೇನೋ ಹೇಳ್ತಿರುತ್ತೆ ಕೈಗೆ ಪುಸ್ತಕ ಕೊಟ್ಟು ಓದು ಓದು ಅಂತಿರ್ತಾರೆ ಸಿ ಇ ಟಿಲಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿಬಿಡಪ್ಪ ನೀನು ಆಮೇಲೆ ಏನು ಬೇಡ ಮೊದಲು ಎಸ್ ಎಸ್ ಎಲ್ ಸಿಗೆ ಹೇಳ್ತಾರೆ ಅಪ್ಪ ಅಮ್ಮ ಎಸ್ ಎಲ್ ಸಿಲಿ ನೀನು ಇದೊಂದು ಚೆನ್ನಾಗಿ ಮಾಡಿಬಿಡು ಮುಂದೆ ಲೈಫ್ ಚೆನ್ನಾಗಿರುತ್ತೆ ಆಮೇಲೆ ಪಿ ಯು ಸಿಗೆ ಹಿಡ್ಕೋತಾರೆ ಇದೊಂದು ಚೆನ್ನಾಗಿ ಮಾಡಿಬಿಡು ಲೈಫ್ ಚೆನ್ನಾಗಿರುತ್ತೆ ಆಮೇಲೆ ಡಿಗ್ರೀಲಿ ಹಿಡ್ಕೋತಾರೆ ಆ ಮಧ್ಯದ ವಯಸ್ಸು ನಿನ್ನ ಮೀಸೆ ಪೂರ್ತಿ ಬಂದಿರಲ್ಲ ಹೆಣ್ಮಕ್ಳಿಗೆ ಲೋಕ ಪೂರ್ತಿ ಗೊತ್ತಿರೋದಿಲ್ಲ ಅವು ಏನೇನು ಅಂದ್ಕೋತಾವೆ ಅವರ ಮನೆ ಹೇಗೆ ಅಪ್ಪ ಅಮ್ಮ ಹೇಗೆ ಸ್ನೇಹಿತರು ಅಂದರೆ ಏನು ಸ್ನೇಹ ತುಂಬ ಗಟ್ಟಿಯಾಗುವ ವಯಸ್ಸು ತುಂಬ ಬಾಲಿಶವಾಗೂ ಇರೋದಿಲ್ಲ ತುಂಬ ಮೆಚ್ಯೂರ್ಡಾಗೂ ಇರೋದಿಲ್ಲ ಒಂದು ಇನ್ ಬಿಟ್ವೀನ್ ವಯಸ್ಸನ್ನು ಸಿಕ್ಕಾಬಟ್ಟೆ ಪವರ್ಫುಲ್ಲಾಗಿ ಟಚ್ ಮಾಡಿರೋ ಸಿನಿಮಾ ಆ ಒಂದು ವಿಶೇಷ ಕಾರಣಕ್ಕೆ ನನಗೆ ಒಬ್ಬ ನಿರ್ದೇಶಕ ಆಗಿ ಅಥವಾ ಚಿತ್ರರಂಗದವನಾಗಿ ಇಷ್ಟ ಆಗಿಲ್ಲ ಸಿನಿಮಾ ಒಬ್ಬ ಪ್ರೇಕ್ಷಕ ಆಗಿ ನನಗೆ ತುಂಬ ಕಾಡಿಸ್ತು ಈ ಕ್ಷಣ ಕೂಡ ನಾನು ಆ ಸಿನಿಮಾ ನೋಡಿರೋ ಮೂಡಲ್ಲೇ ಇದ್ದೀನಿ ಮತ್ತು ಇನ್ನೊಬ್ಬ ಗೆಳೆಯ ಅರ್ಜುನ್ ಜನ್ಯಗೆ ಅಷ್ಟು ಬ್ರಿಲಿಯಂಟ್ ಆದ ಸೌಂಡ್ ಮತ್ತು ಸಾಂಗ್ಗಳನ್ನು ಮಾಡಿಕೊಟ್ಟಿರೋದಕ್ಕೆ ನಂದೊಂದು ರಾಯಲ್ ಸೆಲ್ಯೂಟ್ ಆಗ್ತೀನಿ ಒಬ್ಬ ಸಂಗೀತಜ್ಞ ಆಗಿ ಅವನು ಬೇರೆ ರೀತಿಯೇ ಕಾಣಿಸ್ಕೊಂಡಿದ್ದಾನೆ ಚಿತ್ರದ ಪ್ರತಿ ವಿಭಾಗನ ಹೊಗಳುತ್ತಾ ಹೋದರೆ ಅದು ತುಂಬ ಉದ್ದ ಆಗ್ಬಿಡ್ತದೇನೋ ಇವನು ಆರ್ಟ್ ಡಿರೆಕ್ಷನ್ ಕೂಡ ಅದ್ಭುತ ಅವತ್ತಿನ 1990ನ ಕಟ್ಟಿಕೊಟ್ಟಿರೋ ರೀತಿ ಮತ್ತು ಇನ್ನೊಬ್ಬ ಗೆಳೆಯ ಸಂತೋಷ ಈ ಪಾತ್ರ ಅವು ಚಿಕ್ಕ 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 ಡೀಟೇಲ್ಗಳು ಫ್ರೇಮಿಂಗ್ ಇರಬಹುದು ಅಥವಾ ಲೈಟಿಂಗ್ ಇರಬಹುದು ಹಾಡಿನ ಪ್ರೆಸೆಂಟೇಷನ್ ಇರಬಹುದು ಆಮೇಲೆ ನೃತ್ಯ ನಮ್ಮ ಧನು ಗಾಳಿಪಟ ಟೂ ಮಾಡಿದಂತಹ ಧನು ಇತ್ಯಾದಿ ಇತ್ಯಾದಿ ಇತ್ಯಾದಿಗಳ ಕಾಂಟ್ರಿಬ್ಯೂಷನ್ ಎಲ್ಲ ಸೇರಿ ಇದು ನೋಡೋದಕ್ಕೆ ಚಿಕ್ಕದಾಗಿ ಶುರುವಾಯಿತು ಬಟ್ ಮುಗಿತಾ ಮುಗಿತಾ ತುಂಬ ದೊಡ್ಡ ಭಾವನೆನ ಹುಟ್ಟಿಸುತ್ತೆ ನೋಡೋರಲ್ಲಿ ಅದೇ ಪ್ರೇಕ್ಷಕರಲ್ಲೂ ಆಗಲಿ ಅನ್ನೋದು ನನ್ನ ಒಬ್ಬ ಕನ್ನಡ ಪ್ರೇಕ್ಷಕನಾಗಿ ನನಗಿಷ್ಟ ಆದಂಗೆ ಜನಕ್ಕೂ ಇಷ್ಟ ಆಗಬೇಕಂತೇನಿಲ್ಲ ಬಟ್ ತುಂಬ ಇಷ್ಟಪಡ್ತಾರೆ ಜನ ಅನ್ನೋ ದೂರದ ನಂಬಿಕೆ ಮತ್ತು ಭರವಸೆ ಇದೆ ಸಿನಿಮಾದ ಮೇಲೆ ಇದೇ ಡಿಸೆಂಬರ್ 30 ಇದೇ ವರ್ಷ ಇನ್ನೊಂದು 30-40 ದಿವಸದಲ್ಲಿ ಪದವಿ ಪೂರ್ವ ತಮ್ಮ ಕಣ್ಮನಗಳಿಗೆ ತಲುಪುತ್ತೆ ತನ್ನ ನಿಮ್ಮನ್ನೆಲ್ಲ ತೃಪ್ತಿಗೊಳಿಸೋಕೆ ಬರುತ್ತೆ ನೋಡಿ ಹರಸಿ ಚಪ್ಪಾಳೆ ತಟ್ಟಿ ಹಾರೈಸಿ ನಿಮ್ಮ ಚಪ್ಪಾಳೆಯಲ್ಲೇ ನಾವೆಲ್ಲ ಬದುಕೋದು ಥ್ಯಾಂಕ್ ಯು ಸೋ ಮಚ್
ಬೆಟ್ರು ಅಂತ ತಕ್ಷಣ ಸಾಕಷ್ಟು ಹೊಸ ಪ್ರತಿಭೆಗಳನ್ನ ನೀವು ಕೂಡ ಈ ಸಿನಿಮಾದಲ್ಲಿ ಹಿಂದೆ ಇಂಟ್ರೊಡ್ಯೂಸ್ ಮಾಡಿಸಿರೋದಾಗಿರ್ಬೋದು, ಎಷ್ಟು ಹೊಸ ಮಕ್ಕಳಿಗೆ ಅವಕಾಶಗಳು ಸಿಕ್ಕಿದೆ. ಇದ್ರಲ್ಲಂತೂ ಎಲ್ಲರೂ ಆಲ್ಮೋಸ್ಟ್ ಹೊಸಬ್ರೆ, ಕಾಲೇಜ್ ಸ್ಟೋರಿ ಏನಿದೆ ಅದಕ್ಕೊಂದು ಧೈರ್ಯ ಬೇಕು. ಸೊ ಆ ಧೈರ್ಯ ಹರಿ ಸರಿಗೆ ಭಟ್ರಿಂದ ಸಿಗ್ತಾನ? ಹೌದು, ನಾನು ತುಂಬ ನಂಬೋದು ಯಾರೇ ಆಯಿತು ತುಂಬ ನಂಬಬೇಕಾಗಿರೋದು ಹೊಸಬ್ರನ್ನು. ಯಾಕಂದರೆ ಇವತ್ತೆಲ್ಲ ಬೆಳೆದು ನಿಂತವರೆಲ್ಲ ಒಂದು ಕಾಲದಲ್ಲಿ ಹೊಸಬ್ರೇ ಆಗಿದ್ದರು. ಅವ್ರಿಗೆ ಅವತ್ತು ಯಾರೋ ಕೈ ಹಿಡಿದಿರ್ತಾರೆ, ಅಥವಾ ಅವ್ರದ್ದು ಯಾವುದೋ ಒಂದು ಟ್ಯಾಲೆಂಟು ಎಂಟೈರ್ ಸೊಸೈಟಿಗೆ ಇಷ್ಟ ಆಗಿರುತ್ತೆ, ಆಮೇಲೆ ಬೆಳೆದು 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 ದೊಡ್ಡವರಾಗೋದೆಲ್ಲರೂ. ಹಾಗೆ ಹೊಸಬ್ರಿಗೆ ನಾವು ಎಲ್ಲಿ ಹೂ ಅಂತೀವೋ ಹೊಸಬ್ರಲ್ಲೇ ಹೊಸತೇನು ಹುಟ್ಟಕ್ಕೆ ಸಾಧ್ಯ. ಈಗ ತುಂಬ ಬೆಳೆದು ನಿಂತಿರೋ ನಾಯಕ ನಟ ಒಬ್ಬ ಬಂದು ಪದವಿ ಪೂರ್ವನ ಮಾಡೋದಕ್ಕಾಗೋದಿಲ್ಲ. ಅದೊಂದು ಪರ್ಟಿಕ್ಯುಲರ್ ಏಜಲ್ಲಿ ತುಂಬ ಬ್ರಿಲಿಯಂಟಾಗಿ ಕಾಣಿಸುವಂಥ ರೋಲ್ಗಳು ಹುಟ್ಟೋದು 18 ಏಜ್ ಗ್ರೂಪಿಗೆ ಹೋಗಬೇಕು ನಾವು, ಇನ್ಯಾರನ್ನೂ ತಗೊಳ್ಳೋದಕ್ಕೂ ಆಗೋದಿಲ್ಲ. ಆ ಕಥೆನೇ ಒಂದು ನಾಯಕ ನಟ ಆಗೋದು, ಅಲ್ಲಿ ಸ್ಟೋರಿನೇ ಒಂದು ಹೀರೋ, ಅದರ ನಿರ್ದೇಶಕ ಹೀರೋ ಆಗ್ತಾನೆ, ಅದು ಪ್ರತಿ ಸಣ್ಣ ಪಾತ್ರ ಕೂಡ ಅದರದ್ದೇ ಒಂದು ಆಟ ಆಡುತ್ತೆ. ಪ್ರತಿಯೊಬ್ಬರು ಆಲ್ರೌಂಡರ್ಸ್, ಎಲ್ಲರೂ ಒಂದು 50 ರನ್ನು 100 ರನ್ನು ಹೊಡೆದಿದ್ದಾರೆ, ಒಂದೆರಡು ಕ್ಯಾಚ್ ಹಿಡಿದಿದ್ದಾರೆ, ಒಂದೆರಡು ವಿಕೆಟ್ ಕಿತ್ತಿದ್ದಾರೆ ಅನ್ನೋ ಥರದ ಪರ್ಫಾರ್ಮೆನ್ಸ್ ಸಿಗೋದು ಹೊಸಬ್ರಲ್ಲೇ. ಅದನ್ನು ನಾನು ಮೊದಲಿಂದ ತುಂಬ ಬಲವಾಗಿ ನಂಬಿದೆ. ಯಾಕಂದರೆ ಇವತ್ತಿಗೂ ಆ ಮನೆಯಿಂದ ಆಚೆ ಬಂದರೆ ಹೊಸಬನ ಥರನೇ ಬರೋದು, ಏನಾದರೂ ಒಂದು ಹೊಸತು ಹೊಸಬ್ರೇ ಕೊಡೋದಕ್ಕೆ ಸಾಧ್ಯ. ಹಾಗೆ ನಾವು ಹೊಸಬ್ರು ಒಡನಾಟ ಎಷ್ಟು ಮಾಡ್ತೀವೋ ನಾವು ಸದಾಕಾಲ ಹೊಸಬ್ರಾಗಿ ಉಳ್ಕೋಬೋದು. ಅದು ಹೇಳೋದು ಸುಲಭ, ಯಾರು ಹಣ ಹೂಡಲ್ಲ ಅದಕ್ಕೆ, ಹೊಸಬರು ಹೋ ಅನ್ನಷ್ಟರಲ್ಲೇ ಎಲ್ಲ ಓಡೋಗ್ಬಿಡ್ತಾರೆ. ಬಟ್ ಏನೋ ಕಂಪ್ಲೀಟ್ ಮಾಡಿದ್ದೀವಿ ಇದನ್ನು, ತುಂಬ ಶ್ರದ್ಧೆ ಭಕ್ತಿ ಒದ್ದಾಟ ಗುದ್ದಾಟ ಎರಡೆರಡು ಕರೋನಾ ಎಲ್ಲದನ್ನೂ ನೋಡಿರೋ ಸಿನಿಮಾ ಇದು. ಇಡೀ ಚಿತ್ರತಂಡದ ಬೆವರು ಕಾಣಿಸುತ್ತಲ್ಲಿ, ಮತ್ತು ಪ್ರತಿಯೊಬ್ಬ ಹೊಸಬನಿಗೆ ಕನ್ನಡಿಗರು ಸದಾಕಾಲ ಹಾರೈಸಿದ್ದಾರೆ, ಬಿಟ್ಟಿಲ್ಲ. ನಾವು ಎಲ್ಲ ಹೊಸಬ್ರದ್ದೇ ಏನೇನೋ ಮಾಡ್ಕೊಂಡು ಬಂದವರಾದ್ದರಿಂದ ಅದೊಂದು ಪರಿಪಾಠನ ಹರಿಪ್ರಸಾದ್ ಮತ್ತು ಶ್ಯಾಮ್ನವರೆಲ್ಲ ಮುಂದುವರಿಸ್ತಿರೋದು ನನ್ನ ಅತ್ಯಂತ ಹೆಮ್ಮೆಯ ಸಂಗತಿಗಳಲ್ಲಿ ಒಂದು. ಹೇಳ್ದೆ ನೀವು ಕೇಳಿದ್ದಕ್ಕೆ ಹೇಳ್ದೆ ಅಂದೆ. ನೀವು ಕಂಡ ಒಂದು ಪದವಿ ಪೂರ್ವ ದಿನಗಳ ಬಗ್ಗೆ ಕೇಳೋದಾದ್ರೆ, ಆ ನಿಮ್ಮ ಕಾಲಘಟ್ಟದ ಪದವಿ ಪೂರ್ವ ದಿನಗಳು ಮತ್ತು ಈಗಿನ ಕಾಲಘಟ್ಟದ ಪದವಿ ಪೂರ್ವ ದಿನಗಳಂತ ನೆನೆಸ್ಕೊಳ್ಳೋದಾದ್ರೆ ಅದ್ರ ಬಗ್ಗೆ ಏನು ಹೇಳಿ? ನಾನು ಪಿ ಯು ಸಿಯಲ್ಲಿದ್ದಾಗ ಬರೀ ಒದೆ ತಿನ್ನೋ ಕೆಲಸಗಳೇ ಮಾಡ್ತಾಯಿದ್ದಿದ್ದು, ಅದು ಗೊತ್ತಾಗ್ತಿರಲಿಲ್ಲ. ಯಾವುದೋ ಒಂದು ಕಾಸ್ಟ್ಲಿ ಜೋಕ್ ಹೇಳ್ಬಿಡೋದು ಯಾರಿಗೋ, ಆಮೇಲೆ ಬರೀ ಯಾಕೆ ಇಷ್ಟೊಂದು ಬೈತಾರೆ ನನಗೆ ಅಂತಲೇ ಅನ್ನಿಸ್ತಾಯಿದ್ದೀವಿ. ಅದು ಮೈಂಡಲ್ಲಿ ಏನೇನೋ ಹುಟ್ಟೋದು, ಹಿಂಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಆಮೇಲೆ ಅಂದುಬಿಡೋದು, ಬೈಸ್ಕೊಂಬಿಡೋದು ಮನೆಯಲ್ಲಿ, ಇದು ಅಂದು ಒಂದು 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 ಬೈಸ್ಕೊಂಡು 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 ಅವೆಲ್ಲ ಮೋಸ್ಟ್ಲಿ ಬೇರೆ ಥರ ಏನೋ ಹೆಲ್ಪ್ ಆಗ್ತಿದೆ ನನಗೆ ಅಂತ ಕಾಣುತ್ತೆ. ಅದು ಒಂದು ಎಲ್ಲ ಗೊತ್ತು ನಮಗೆ ಅನ್ನೋ ಒಂದು ವಯಸ್ಸು, 17-18 ಶುರು ಆಗುತ್ತೆ. ನಮಗೇನು ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಮನುಷ್ಯಂಗೆ 50 ಆಗ್ಬಿಡುತ್ತೆ. ನಾವು ಮಾಡಿದ್ದೇನೂ ಅಲ್ಲ, ಪ್ರಪಂಚದಲ್ಲಿ ಎಲ್ಲರೂ ಏನೋ ಮಾಡಿ ಹೋಗಿದ್ದಾರೆ ಅಂತ ಗೊತ್ತಾಗೋದಕ್ಕೇ ತುಂಬ ಎಕ್ಸ್ಪೀರಿಯನ್ಸ್ ಕೇಳುತ್ತೆ ಮನುಷ್ಯನಿಗೆ. ಅದು ಚಂದ, ನನಗೆಲ್ಲ ಗೊತ್ತು ಅಂತ ಅಂದ್ಕೊಂಡಿದ್ದಾನೆ ಅವನು, ಬಟ್ ಏನೂ ಗೊತ್ತಿಲ್ಲ ಅಂತ ಬದುಕು ಹೇಳ್ತಾನೆ ಇರುತ್ತೆ. ಉದಾಹರಣೆಗೆ ಒಂದು ಅಕ್ಕಿ ಹಳ್ಳಿ ಅಂತ ಒಬ್ಬರು ನಮ್ಮೂರಲ್ಲಿ ಕಾಂಪೌಂಡ್ರ್ ಇದ್ದರು, ವೆಟರ್ನರಿ ಡಾಕ್ಟ್ರು, ಮತ್ತು ಆ ಡಾಕ್ಟ್ರಿಗೊಬ್ಬರು ಕಾಂಪೌಂಡ್ರು ಅಕ್ಕಿ ಹಳ್ಳಿ. ಅವರು ತುಂಬ ಪಂಡಿತರು, ಈ ಹಸು ಕರುಗೆಲ್ಲ ಹುಷಾರಿಲ್ಲ ಅಂದರೆ ಅದರ ಹೊಟ್ಟೆನೆಲ್ಲ ಟಚ್ ಮಾಡಿ ಹಿಂದ್ಗಡೆಯಿಂದ ಕೈ ಹಾಕಿ, ಗ್ಲೌಸ್ಗಳೆಲ್ಲ ಇರಲಿಲ್ಲ ಅವಾಗ. ಅವ್ರು ಹೇಳ್ತಿದ್ರು ಹೊಟ್ಟೆ ಬಾವ ಯಾಕೆ ಬರುತ್ತೆ ಹಸುಗೆ ದನಕ್ಕೆ ಕರುಗೆ. ನಾನಲ್ಲಿ ನಿಂತಿದ್ದೆ, ಪಿ ಯು ಸಿ ಫಸ್ಟ್ ಇಯರ್ ನಾನು. ಅವನು ತುಂಬ ಹೊತ್ತು ಚೆಕ್ ಮಾಡ್ತಿದ್ರು, ನಮ್ಮನೆ ಹಸುಗೇನೋ ಹೊಟ್ಟೆ ಊದ್ಕೊಂಡಿತ್ತು. ಸಾಹೇಬ್ರೆ ಅದು ಕೈ ಹಾಕೋ ಬದಲು ತಲೆನ ಹಾಕಿ ನೋಡೋಕ್ಕಾಗಲ್ಲೇನ್ರಿ ಅಂತಂದೆ. ತೆಗ್ದು ಆ ಕೈಯಲ್ಲಿ ಒಂದು ಸಗಣಿ ಕೈಯಲ್ಲಿ ಒಂದು ಬಿಟ್ಟ. ಈಗಲೂ ಎಲ್ಲ ಎಷ್ಟೋ ಹೊತ್ತಲ್ಲಿ ಯಾರೋ ನಂಗೆ ಹೊಡಿತಾರೆ ಅನ್ನೋ ಫೀಲಿಂಗ್ ಅಕ್ಕಿ ಹಳ್ಳಿ ಅನ್ನೋರು ಕೊಟ್ಟಿದ್ದ ಅವಾಗ. ಅವರು ಆವಾಗವಾಗ ಸಿಗ್ತಾ ಇರ್ತಾರೆ, ಇವಾಗ ಊರಿಗೆ ಹೋದಾಗೆಲ್ಲ ಸಿಗ್ತಿರ್ತಾರೆ, ನೀವು ಹೊಡೆದಿದ್ದು ನಾನು ಹೊಡೆದಿದ್ದು ನಾನು ಅಂತಿರ್ತಾರೆ. ಅದು
ಆ್ಯಕ್ಚುಲಿ ತಲೆ ಹಾಕಾಗಿ ನೋಡೋಕ್ಕಾಗತ್ತೆ ಅವ್ರ ಕ್ಯಾಮ್ರನ ತಲೆ ಅಲ್ವಲ್ಲ ಅದು ಇವತ್ತಿಗೂ ನೆನಪಾಗುತ್ತೆ ನನಗೆ ಅಂಥದ್ದು ಏನೇನೇನೇನೇನೇನು ನಾನು ಭಾರಿ ಬುದ್ಧಿವಂತ ಅಂತ ತೋರಿಸೋ ತೀಟೆಗಳೆಲ್ಲ ಇರುತ್ತೆ 18ಕ್ಕೆ ಒಟ್ಟು ನಮ್ಗೆ ಅವತ್ತು ಏನೂ ಗೊತ್ತಿಲ್ಲ ಇವತ್ತು ಏನೂ ಗೊತ್ತಿಲ್ಲ ಮುಂದೆ ಏನೂ ಗೊತ್ತಿರಲ್ಲ ಅರೆ ತಿಳುವಳಿಕೆಯಲ್ಲಿ ಏನೇನು ಮಾಡ್ಕೊಂಡು ಹೋಗಿರ್ತೀವಿ ಅದರಲ್ಲಿ ಏನು ನಾವು ತಿಳ್ಕೊತೀವಿ ಅಷ್ಟೇ ತುಂಬ ಚಿಕ್ಕದು ತಿಳುವಳಿಕೆ ಅನ್ನೋದು 2% ಇರ್ಬೋದು ಇನ್ನು 98% ಬ್ಯಾಲೆನ್ಸೇ ಇರುತ್ತೆ ಆ ಶುರುವಾತನ್ನು ಹೇಳೋಂಥ ಏಜ್ ಅದು 18, 17, 19, 20 ಆ ಪೀರಿಯಡ್ ತುಂಬ ಸುಂದರವಾದ ಪೀರಿಯಡ್ ಯಾವುದೇ ಬದುಕಲ್ಲಾಗಲಿ 16, 18ರಿಂದ 24, 25ರವರೆಗಿನ ಒಂದು ಪೀರಿಯಡ್ ಅದು ಮತ್ತೆ ಬರೋದಿಲ್ಲ ಎನರ್ಜಿ ಪೀಕ್ ಲೆವೆಲಲ್ಲಿ ಇರುತ್ತೆ ಮಾತು ಯೋಚನೆಗಳು ಮುಂದೇನಾಗಬೇಕು ಓದು ಅಪ್ಪ ಅಮ್ಮ ಸ್ನೇಹಿತರು ಎಲ್ಲವನ್ನೂ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಂಥದ್ದು ಬುನಾದಿ ಥರದ್ದು ಅದನ್ನು ಸಿನಿಮಾದ ಹಿನ್ನೆಲೆಯಾಗಿ ಬಳಸಿದ್ದು ತುಂಬ ವಿಶೇಷ ಮತ್ತು ನನಗೆ ಅಕ್ಕಿಯವಳೆ ನೆನಪಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ನಿಮಗೊಂದು ನಮಸ್ಕಾರ ದೊಡ್ಡ ಉಡಾಳ್ರ ಗ್ಯಾಂಗ್ ಅವರು ಅದರಲ್ಲಿ ಅರ್ಧ ಜನ ಬರಲಿಲ್ಲ ನಾನು ಡಿಪ್ಲೊಮಾ ಹೋಗಬೇಕು ಅಂತಿತ್ತು 10ನೇ ಕ್ಲಾಸಲ್ಲಿ ಒಂದಿಷ್ಟು ಒಳ್ಳೆ ಮಾರ್ಕ್ಸ್ ಬಂದಿತ್ತು ಅಷ್ಟೊಂದು ಅಂದರೆ ತುಂಬ ಜಾಸ್ತಿ ಏನಲ್ಲ ಇದು ಡಿಪ್ಲೊಮಾ ಮಾಡಬೇಕು ಯಾವಾಗೆಲ್ಲ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಆ ಥರದ್ದೆಲ್ಲ ಶುರು ಆಗ್ತಿತ್ತು ಅಲ್ಲಿ ಹೋದೆ ಅದು ನನಗೆ ಯಾಕೋ ಸರಿ ಕಾಣಲಿಲ್ಲ ಅಲ್ಲಿಂದ ಪಕ್ಕದ ಊರಿಗೆಲ್ಲ ಬಸ್ಸಲ್ಲಿ ಹೋಗಬೇಕು ಆಮೇಲೆ ನಮ್ಮೂರಲ್ಲೇ ಒಂದು PU ಕಾಲೇಜ್ ಶುರು ಆಗಿತ್ತು ನಮ್ಮಕ್ಕ ಒಬ್ಬಳು ಪಕ್ಕದ ಊರಿಗೆ ಹೋಗಿ ಸೈನ್ಸ್ ಮುಗಿಸಿದ್ಲು PUC ಅವಳಿಗೇನು ಅನ್ನಿಸ್ತು ನಮ್ಮೂರಲ್ಲಿ ಬೆಳಗ್ಗೆ ಇಲ್ಲಿಗೆ ಹೋಗ್ಬೋದಲ್ಲ ಅಂತಬಿಟ್ಟು ಮತ್ತೊಂದು ಸತಿ PUC ಅಡ್ಮಿಷನ್ ತೊಗೊಂಡು ಕಾಮರ್ಸಿಗೆ ನಾನು ಡಿಪ್ಲೊಮಾ ಮಾಡಬೇಕಾದ್ರೂ ಕಾಮರ್ಸ್ ತೊಗೊಂಡೆ ಅಲ್ಲಿ ಎಲ್ಲ ಊರವರೇ 10ನೇ ಕ್ಲಾಸ್ನೂ ಒಂದು 10ನೇ ಕ್ಲಾಸ್ ಜೊತೆಗಿದ್ದವ್ರು ಒಂದು 50% ಜನ ಇದ್ದರು ಬೇರೆ ಬೇರೆ ಊರಿಂದ ಬರ್ತಿದ್ದು ಓಡಾಡ್ರು ಒಂದಿಷ್ಟು ಜನ ಇದ್ದರು ಕೋ ಎಜುಕೇಷನ್ ಬೇರೆ ಸ್ತ್ರೀ ವೃಂದ ಬಲಗಡೆ ನಮ್ಮದು ಪುರುಷ ವೃಂದ ಎಡಗಡೆ ಅವಕ್ಕೂ ಏನೂ ಗೊತ್ತಿಲ್ಲ ನಮಗೂ ಏನೂ ಗೊತ್ತಿಲ್ಲ ಮೇಷ್ಟ್ರು ಅರೆಬರೆ ಇಂಗ್ಲೀಷು ಈ ಕಾಮರ್ಸು ಅಕೌಂಟೆನ್ಸಿ ಇತ್ಯಾದಿ ಇತ್ಯಾದೆಲ್ಲ ಇಂಗ್ಲೀಷಲ್ಲೇ ಬರೀಬೇಕಿತ್ತು ಅವಳು ಅವು ಏನೋ ನಡೀತಿತ್ತು ಅವ್ರನ್ನ ಧಾರವಾಡಿ ಲ್ಯಾಂಗ್ವೇಜಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು ಅಲ್ಲೇ ಅಲ್ಲ ಧಾರವಾಡ ಸೀಮೆಯಲ್ಲಿ ಮೇಷ್ಟ್ರು ವೃಂದ ತುಂಬ ಚೆನ್ನಾಗಿರುತ್ತೆ ನಮ್ಮ SLC ಇತ್ಯಾದಿಗಳಲ್ಲಿ ನಾವೇನು ಕಲ್ತಿದ್ವಿ ಅದೆಲ್ಲ ನಮ್ಗೆ PUCಲಿ ತುಂಬಾ ಹೆಲ್ಪ್ ಆಯಿತು ಆ್ಯಸ್ ಇಟ್ ಈಸ್ ಕಾಲೇಜ್ 11 ಗಂಟೆಗೆ ಬಿಟ್ಬಿಡೋದು 11:30 ಟೋಟಲ್ ದಿನ ನಮ್ಮದೇ ಹಂಗಾಗಿ ಹೋಗಿ PUC ಕಳೆದಿದ್ದೇ ಗೊತ್ತಾಗಲಿಲ್ಲ ಸೊ ಇದು ನಮ್ಮ ಬಾಲ್ಯದ ಚಾಂಡಾಳ್ ಚೌಕಗಳು ಇವತ್ತಿಗೂ ಸಿಗ್ತಾರೆ PUC ಸ್ನೇಹಿತರು ಡಿಗ್ರಿ ಅವ್ರು ಸಿಗೋದಿಲ್ಲ PUC ಅವರು 10th ಅವರು ಇವತ್ತಿಗೂ ಸಿಗ್ತಾರೆ ಆಯಿತು ಥ್ಯಾಂಕ್ ಯು